ನಾನು ವಿಧಾನ ಪರಿಷತ್ತದ ಸದಸ್ಯನಾಗಿ ಒಂದು ವರ್ಷ ಕಳೆದಿದ್ದೆ ಇನ್ನೂ ಒಂದು 5 ವರ್ಷ ಇದೆ ಆ ಸ್ಥಾನಕ್ಕೆ ಸ್ವಇಚ್ಛೆಯಿಂದ ನಾನು ಸಭಾಪತಿಗಳಿಗೆ ನನ್ನ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಸ್ವಇಚ್ಛೆಯಿಂದ ಕೊಡ್ತಿರೋ ಯಾರು ಒತ್ತಾಯ ಕೊಡ್ತಾರೆ ಸ್ವಇಚ್ಛೆಯಿಂದ ಕೊಡ್ತಾರೆ ತಂದೊಂದು ಚಕ್ಕಡದಲ್ಲ ನಾಲ್ಕು ಕೊಡಬೇಕಂತ ಇದು ಇದು ಹಂಗೆ ನೀವು ಇವತ್ತು ರಾತ್ರಿ ಬಲ್ಕೊಳಕ ಬಿಡ್ತಿರಲಿಲ್ಲ ಅಂತ ಲಕ್ಷ್ಮಣ ಸವದಿ ಅವರು ಇವತ್ತು ವಿಧಾನ ಪರಿಷತ್ ಸದಸ್ಯರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅದನ್ನು ನಾನೀಗ ಅಂಗೀಕರಿಸಿದ್ದೇನೆ ಹೇಳಿ ಎಲೆಕ್ಷನ್ ಮುಂಚೆ ಸಾಲ್ ಸಾಲಾಗಿ ಮೇಲ್ಮನೆ ಸದಸ್ಯರೆಲ್ಲ ರಾಜೀನಾಮೆ ಕೊಡ್ತಿದ್ದಾರೆ ಏನ್ ಅನಿಸ್ತದೆ ನಿಮ್ಗೆ ಎಲೆಕ್ಷನ್ ಮುಂಚೆನೆ ಹಿಂಗ್ ಆಗ್ತಿದೆ ಏನ್ ಒತ್ತಡದಿಂದ ಕೊಡ್ತಿದ್ರ ಎಲ್ಲಾರು ಸ್ವೇಚ್ಛೆ ಅಂತ ಹೇಳ್ತಾರೆ ಬಟ್ ಬ್ಯಾಕ್ ಬ್ಯಾಕ್ ಅಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿರುತ್ತೆ ಸಾಲ್ ಸಾಲಾಗಿ ಆಗ್ಲೇ ಕೊಡ್ತಿದ್ರೆ ಮೇಲ್ಮನೆ ಸದಸ್ಯರು ಅವರು ರಾಜೀನಾಮೆ ಕೊಟ್ಕೊಳ್ಳಿ ನಾನು ಸ್ವೀಕಾರ ಮಾಡೋದಷ್ಟು ನನ್ನ ಕೆಲಸ ಅವ್ರು ಒತ್ತಡ ಕೊಡ್ತಾರ ಅದು ಇಲ್ಲ ನಮ್ಮ ಮುಂದೆ ಬಂದ ಏನೇ ನಾನು ಕೇಳ್ತೀನಿ ಸ್ವಇಚ್ಛೆಯಿಂದ ಯಾರದೇ ಒತ್ತಡ ಇಲ್ಲ ಕೊಟ್ಟಿವಿ ಅಂತ ಹೇಳ್ತಾರೆ ಮುಗಿದ ನನ್ನ ಕೆಲಸ ನಾ ಏನ್ ಮಾಡೋರು ಸಾಲ ಸಾಲ ಕೊಡಿ ಯಾರ್ಯಾರು ಬಂದ ರಾಜೀನಾಮೆ ಕೊಡ್ತೀವಿ ಅಂತಾರೆ ಕೊಡ್ತಗೋಬೇಕಾಗತ್ತೆ ನಾವು ಅವರಿಗೆ ಹೇಳ್ತೀವಿ ನೋಡಿ ವಿಚಾರ ಮಾಡಿ ಅಂತ ಹೇಳ್ತೀವಿ ಇಲ್ಲ ಇಲ್ಲ ನಮ್ಮ ತೀರ್ಮಾನ ಮಾಡಿ ನಾವು ಅಂತ ಅವ್ರು ತೀರ್ಮಾನ ಮಾಡಿ ಅಂತ ಹೇಳಿದಾಗ ನನಗೆ ಏನೂ ಆಪ್ಷನ್ ಇರಂಗಿಲ್ಲ ಕೊಟ್ಟದ ರಾಜೀನಾಮೆ ಸ್ವೀಕಾರ ಮಾಡಬೇಕಿತ್ತು ಸಭಾಪತಿಗೆ ಈಗ ತಮ್ಮ ಸ್ಥಾನ ಕಳಿಸ್ಕೊಳ್ತಾ ಬರ್ತಿದ್ಯಲ್ಲ ಬಿಜೆಪಿ ಅದು ನನಗೇನು ಸಂಬಂಧ ಇಲ್ಲ ಅದ್ರ ನನಗೇನು ಹೇಳಲಿಕ್ಕೆ ಈಗ ಇದು ಕಾಲಪಕ್ವ ಅಲ್ಲ ಹೇಳಕ್ಕೂ ಬರಂಗಿಲ್ಲ ನಾನು ಹೇಳುದು ಇಲ್ಲ ಸರ್ ಅರುಣ್ ಸಿಂಗ್ ಜಿನೇ ಬೋಲಾ